ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಪೂಜೆಯನ್ನು ಹೇಗೆ ನಡೆಸಿದ್ವಿ, ಜೊತೆಗೆ ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾಡಿಕ್ಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ನಮ್ಮ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಮನೆಯಲ್ಲಿ ಬೆಳಗಿನ ಜಾವನೇ ಎದ್ದು ಶುಚಿಯಾಗಿ ದೇವ್ರ ಮನೆಯನ್ನು ಶುಚಿ ಮಾಡಿ ಮನೆಯಲ್ಲೇ ಬೆಳೆದಿರುವಂಥ ಹೂವಲ್ಲಿ ದೇವ್ರ ಮನೆಯನ್ನ ಅಲಂಕಾರ ಮಾಡಿದ್ವಿ. ನಂತರ ಒಂದು ಪುಟ್ಟ ಈಶ್ವರ ಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಂಗಳಾರತಿ ಮಾಡಿ ಹತ್ತಿರದಲ್ಲೇ ಇರುವಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಪ್ರಣಮಾಮಿ ಸದಾಶಿವಲಿಂಗಂ ದೇವ ಮುನಿ ಪ್ರವರಾಚಿತ ಲಿಂಗಂ ದಾಮದಹನ ಕರುಣಾಕರ ಲಿಂಗಂ ರಾವಣದಕ್ಷಿಣಾಶನ ಲಿಂಗಂ ಪ್ರಣಮಾಮಿ ಸದಾಶಿವಲಿಂಗಂ ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವರ್ಧನಕಾರಣಲಿಂಗಂ ಸಿದ್ಧಸುರಾಜಿತವಂದಿತಲಿಂಗಂ ಪ್ರಣಮಾಮಿ ಸದಾಶಿವಲಿಂಗಂ. ಈ ದೇವಸ್ಥಾನ ಇರೋದು ಕೆಂಗೇರಿ ಉಪನಗರದಲ್ಲಿ. ನೀವು ನಿಮ್ಮ ಡೈಲಿ ಫ್ರಸ್ಟ್ರೇಷನ್ ಮತ್ತು ಟೆನ್ಷನ್ನಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂದರೆ ಈ ದೇವಸ್ಥಾನ ಪರ್ಫೆಕ್ಟ್ ಪ್ಲೇಸ್. ನಾನು ಈ ದೇವಸ್ಥಾನದ ಲೊಕೇಶನ್ನ ಕೂಡ ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಈ ದೇವಸ್ಥಾನದಲ್ಲಿ ಕಾಳಿಕಾಂಬ ಮತ್ತು ಈಶ್ವರ ಮೂರ್ತಿ ಅಲ್ಲದೆ ಹನುಮಂತ ಮತ್ತು ದಕ್ಷಿಣಾಮೂರ್ತಿಯವರ ವಿಗ್ರಹ ಕೂಡ ಇದೆ. ಜೊತೆಗೆ ಅರಳಿ ಮರ ಕೂಡ ಇರೋದ್ರಿಂದ ಪ್ರಶಾಂತವಾಗಿದೆ.